ಸರ್, ದೇಶದಲ್ಲೇ ಅತಿ ದೊಡ್ಡ ಅಂದ್ರೆ 63 ಅಡಿ ಏಕೇಶ್ವರ ಹನುಮಾನ್ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಒಂದು ದೊಡ್ಡ ಸಾಹಸ ಹುಡುಗಾಟಿಗೆ ಎಲ್ಲ ಯಾಕಂದ್ರೆ ಇಷ್ಟು ದೊಡ್ಡ ಸಾಗಾಣಿಕೆ ಮಾಡೋದಕ್ಕೂ ಬಹಳ ಸುದ್ದಿ ಆಯಿತು ಈ ರಾಜ್ಯದಲ್ಲಿ. ಸೊ ಇಲ್ಲಿ ಪ್ರತಿಷ್ಠಾಪನೆ ಬಹಳ ಒಂದು ಚಾಲೆಂಜಸ್. ಸೊ ಈ ಬಗ್ಗೆ ಏನು ಹೇಳ್ತೀರಾ ಸರ್? ಇಲ್ಲಿ ಪ್ರತಿಷ್ಠಾಪನೆಗೆ ಬಹಳ ಸುಗಮವಾಗಿ ನಡೀತಾ ಇದೆ, ಅದೇನು ತೊಂದರೆ ಇಲ್ಲ. ಆದರೆ ಇದು ಈ ಹಿಂದೆ ಸುಮಾರು 25 ವರ್ಷದ ಹಿಂದೆ ಸಿಮೆಂಟಲ್ಲಿ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ತದನಂತರ ನಮ್ಮ ಟ್ರಸ್ಟಿಗಳು ಅದು ಆ ವಿಗ್ರಹಕ್ಕೆ ಅಂಥ ಒಂದು ಭಕ್ತಿ ಭಾವನೆ ಬರೋದಿಲ್ಲ, ಕಲ್ಲಿನ ಮೂರ್ತಿ ಮಾಡಿದ್ರೆ ಚೆನ್ನಾಗಿರ್ತದೆ ಅನ್ನೋ ದೃಷ್ಟಿಯಿಂದ ಕಲ್ಲಿನ ಮೂರ್ತಿ ಮಾಡೋಣ ಅಂತ ಪ್ರಯತ್ನ ಮಾಡಿದ್ವಿ. ಅದಾಗಿ ಯಾವ ರೀತಿ ಮಾಡಬೇಕು ಅನ್ನೋ ಚರ್ಚೆ ಬಂದಾಗ ನಮ್ಮ ದೇಶದಲ್ಲಿ ಅದು ವಿಶೇಷವಾಗಿ ಶ್ರವಣ ಬೆಳಗೊಳದಲ್ಲಿ ಬೃಹತ್ ನಮ್ಮ ಇದು ಏನು ಏನು ವಿಗ್ರಹ ಇದೆ ಅದು 57 ಗೊಮ್ಮಟೇಶ್ವರನ ವಿಗ್ರಹ 57 ಇದೆ ಬಾಹುಬಲಿ. ಸೊ ಅದಕ್ಕಿಂತ ಸ್ವಲ್ಪ ಜಾಸ್ತಿ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತದೆ, ಉತ್ತಮವಾಗಿರ್ತದೆ ಅಂತ ನಾವು ಕಲ್ಲಿಗೆ ಉಸಿರಾಡ್ತೀವಿ. ಕೊನೆಗೆ ಕಲ್ಲಿಗೆ ಅನೇಕ ಕಡೆ ನೋಡಿ ಕೊನೆಗೆ ನಮಗೆ ಚಿಕ್ಕಬಳ್ಳಾಪುರ ಇದು ಕೋಲಾರ ಜಿಲ್ಲೆ ನರಸಾಪುರ ಹತ್ರ ಒಂದು ಬಂಡೆ ಸಿಕ್ತು. ಅಲ್ಲಿ ಒಂದು ದೊಡ್ಡ ಒಂದು ಬಂಡೆ ಅಲ್ಲಿ 65 ಅಡಿ ಇಳಿತು. ಅಲ್ಲಿ ನಮಗೆ ಶಿಲ್ಪಿಗಳನ್ನ ಕರ್ಕೊಂಡು ಹೋಗಿ ಕೇಳಿದ್ದಕ್ಕೆ 63 ಅಡಿ ಕಲ್ಲು ಮಾಡ್ಬೋದಾ ಅಂದ್ರೆ ಮಾಡ್ಬೋದು ಅಂದರು. ಸೊ ತದನಂತರ ಅದಕ್ಕೆ ಪ್ರಯತ್ನ ಮಾಡಿ 63 ಅಡಿಗಳ ಏಕಶಿಲಾ ವಿಗ್ರಹ ಅದು ಬಾಹುಬಲಿ ಅಂದರೆ ಸಾರಿ ಬೃಹದ್ರೂಪಿ ಅಂದರೆ ರಾಮ ಲಕ್ಷ್ಮಣ ಇರ್ತಕ್ಕಂಥದ್ದು. ಒಂದು ಕಡೆ ರಾಮ, ಒಂದು ಕಡೆ ಲಕ್ಷ್ಮಣ ಇರ್ತಕ್ಕಂಥ ವಿಗ್ರಹ, ಬರೇ ಆಂಜನೇಯನ ವಿಗ್ರಹ ಅಲ್ಲ ಇದು, ಬೃಹದ್ರೂಪಿ ಹನುಮಾನ್ ಅಂತ ಕರೀತಾರೆ ಇದನ್ನು. ಸೊ ಹಂಗಾಗಿ ಆ ರೀತಿ ಅದು ಸಿಕ್ಕಿರೋದು ನಮ್ಮದು ಅದೃಷ್ಟ. ಅದೇ ರೀತಿ ಶಿಲ್ಪಿ ಕೆಲಸ ಚೆನ್ನಾಗಿ ಆಯಿತು. 2 ವರ್ಷ ಸಾಧು ನಂತರ ಈಗ ಒಂದು 85% ಶಿಲ್ಪಿ ಕೆಲಸಕ್ಕೆ ಪೂರ್ಣಗೊಂಡಿದೆ. ಈಗ ಇದು ನೆಲ ಪೂಜೆ ಆಯಿತು. ತದನಂತರ ಈಗ ಕಲ್ಲಿನ ಸುಮಾರು 885 ಕಲ್ಲುಗಳು ಇರಿಸ್ಬೇಕಾಗ್ತದೆ. 80 ಕ್ಕೆ 80 ಮತ್ತು 25 ಅಡಿ ಆಳದ ಇಂದ ಪಾಯ ತೆಗೆದಿದ್ದೇವೆ. ಏಕೆಂದರೆ ಇಲ್ಲಿ ಕೆರೆ ಅಂತಲ್ಲ. ಸೊ ಆ ರೀತಿಯಾಗಿ ಸುಮಾರು 885 ಕಲ್ಲುಗಳ ಅವಶ್ಯಕತೆ ಇದೆ. ಮತ್ತು ಪೀಠ 35-45 ಪೀಠ ಬರುತ್ತೆ, ದೊಡ್ಡದು 6 ಅಡಿ ದೊಡ್ಡ ತಪ್ಪ ಪೀಠ. ಆ ಪೀಠದ ಮೇಲೆ ಈ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದು ನಮ್ಮ ಉದ್ದೇಶ. ಬರುವ 2021 ಶ್ರೀರಾಮನವಮಿ ಒಳಗಡೆ ಸ್ಥಾಪನೆ ಮಾಡೋದನ್ನು ಉದ್ದೇಶ ಇಟ್ಕೊಂಡಿದ್ದೀವಿ. ಎಲ್ಲ ಸುಗಮವಾಗಾದರೆ ಆ ದಿನ ಪ್ರತಿಷ್ಠಾಪನೆಯ ಒಂದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಅನ್ನೋದು ತೀರ್ಮಾನ ಮಾಡಿದ್ದೀವಿ. ಹನುಮಾನ ಭಕ್ತರಿಗೆ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತಾರೆ? ಇದು ವಿಶ್ವವಾಗಿದೆ ಹನುಮಾನ ಭಕ್ತರಾದರೆ ಇಡೀ ಪ್ರಪಂಚಾದ್ಯಂತ ಈಗ ಉದಾಹರಣೆ ಲೆಕ್ಕ ಹಾಕೊಂಡ್ರೆ ನಾವು ಏನು ಹೇಳೋದು ಬೇಡ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನ ಒಂದು ರಥ ಇರ್ತದಲ್ಲ, ರಥದ ಮೇಲೆ ಏನಿದೆ ಅಂತ ಗೊತ್ತಲ್ಲ, ಹನುಮಾನ ಒಂದು ಬಾವುಟ ಇರ್ತದೆ. ಅದೇ ಅಂಥವರೇ ಆ ಬಾವುಟನ ಮುಡ್ಕೊಂಡಿರೋವಾಗ ಪ್ರತಿಯೊಬ್ಬರು ಹನುಮಾನ ಭಕ್ತರಾಗಿ ಅನೇಕ ಜನ ಮಾಡಿದ್ದಾರೆ. ಈಗ ರಾಜಕೀಯದವರೇ ಆಗಲಿ, ಕೆಲವು ಗಣ್ಯ ವ್ಯಕ್ತಿಗಳೇ ಆಗಲಿ, ಕೆಲವು ಸಾಧಾರಣ ಅಂತ ಒಂದು ಹಳ್ಳಿಯಲ್ಲಿ ಹೋದ್ರೂ ಒಂದು ರಾಮನ ದೇವಸ್ಥಾನ ಇರ್ತದೆ, ಒಂದು ಆಂಜನೇಯ ದೇವಸ್ಥಾನ. ಎಲ್ಲಿ ರಾಮ ಇರ್ತಾನೆ ಅಲ್ಲಿ ಹನುಮ ಇರ್ತಾನೆ ಅಂತ, ಎಲ್ಲಿ ಹನುಮ ಇರ್ತಾನೆ ಅಲ್ಲಿ ರಾಮ ಇರ್ತಾನೆ ಅನ್ನೋ ಒಂದು ಪದ್ಧತಿ. ಸೊ ಹಾಗಾಗಿ ಹನುಮ ಎಲ್ಲ ಕಡೆ ಇದ್ದಾನೆ, ಇಡೀ ರಾಜ್ಯಾದ್ಯಂತ ಅಲ್ಲ ಇಡೀ ರಾಷ್ಟ್ರಾದ್ಯಂತ ಹನುಮ ಇರೋದು ಸಹಜ. ಸೊ ಹಾಗಾಗಿ ಹನುಮನ ಬಗ್ಗೆ ಅಪಾರವಾದಂಥ ಅಭಿಮಾನಿ ಭಕ್ತರೇನಾದ್ರು ಕೊಡಬೇಕು, ಇಲ್ಲಿಗೆ ಏನಾದರೂ ಸಹಾಯ ಮಾಡಬೇಕು ಯಾವ ಥರ ಯಾರು ಎಲ್ಲ ರೀತಿಯ ನಾವು ಈಗ ನಮ್ಮ ಬೃಹದ್ರೂಪಿ ಹನುಮಾನ್ ಚಾರಿಟೇಬಲ್ ಟ್ರಸ್ಟಿನ ಒಂದು ಇದಿದೆ, ವೆಬ್ಸೈಟ್ ಇದೆ. ಸೊ ಹಾಗಾಗಿ ಆ ವೆಬ್ಸೈಟಲ್ಲಿ ಎಲ್ಲ ಸಿಗುತ್ತೆ, ನಮಗೆ ಎಲ್ಲ ರೀತಿ ಮಾಹಿತಿ ಸಿಗುತ್ತೆ. ಅದನ್ನು ನೋಡಿಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿಕೊಂಡು ಅವರ ಒಂದು ಸೇವೆ ಕೇಳ್ಕೊಳ್ತೇವೆ. ನಾವೀಗ ನೋಡಿ ಈಗ ಹಾಲಿ ಪಾಯಕ್ಕೆ ಒಂದು 160 ಕಲ್ಲು ಅವಶ್ಯಕತೆ ಇದೆ. 160 ಜನನು ಭಕ್ತಾದ್ರಿ ಕೊಟ್ಟಿದೆ ಅವರವರ ಸೇವೆ ಸೇವಾರ್ಥವಾಗಿ. ಅವರು ಒಂದು ಕಲ್ಲು 18-20 ಸಾವಿರ ರೂಪಾಯಿ ಆಗುತ್ತೆ. ಅದು ಒಂದು ಕಲ್ಲು 6-6.5 ಟನ್ ಬರುತ್ತೆ, ಒಂದೊಂದು 7 ಟನ್ನು ಬರುತ್ತೆ. ಸೊ ಹಂಗಾಗಿ ಅದು ಒಟ್ಟಾಗಿ ಸೇರಿದ್ರೆ 185 ಕಲ್ಲು, ಅದು ಆ ರೀತಿ 895 ಕಲ್ಲುಗಳು ಬೇಕಾಗುತ್ತೆ ಅವಶ್ಯಕತೆ. ಸೊ ಎಲ್ಲ ಸೇವಾಕರ್ತರೇ ಮಾಡ್ತಾ ಇದ್ದಾರೆ. ಇಡೀ ದೇಶದಲ್ಲಿ ಅಲ್ಲ ಏಷ್ಯಾದಲ್ಲಿ ಏಕಶಿಲಾ ವಿಗ್ರಹ ಬೃಹದ್ರೂಪಿ ಹನುಮಂತ ಒಂದು ವಿಗ್ರಹವನ್ನು
ನಮ್ಮ ಕಾಚರಕನಹಳ್ಳಿಯಲ್ಲಿ ಸ್ಥಾಪನೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಕಾಚರಕನಹಳ್ಳಿ ಮಾತ್ರ ಅಲ್ಲ, ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯ ಜನ ಹೆಮ್ಮೆ ಪಡುವಂಥ ವಿಷಯ. ಶ್ರೀಮನ್ ಆಂಜನೇಯ ಇಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಇದೊಂದು ಭಾರತ ದೇಶದಲ್ಲೇ ಒಂದು ಯಾತ್ರಾ ಸ್ಥಳವಾಗ್ತದೆ. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಆಂಜನೇಯನ ಕೃಪಾ ಕಟಾಕ್ಷದಿಂದ ಎಲ್ಲರಿಗೂ ಒಳ್ಳೇದಾಗ್ತದೆ ಅಂದ್ಬಿಟ್ಟು ನಂಬಿಕೆ ಇದೆ. ದೇವರು ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಇದು ಸುಮಾರು ಇದು 20 ಕೋಟಿ ರೂಪಾಯಿಗಿಂತ ಹೆಚ್ಚು ಹಣ ಇದಕ್ಕೆ ವ್ಯಯ ಆಗ್ತಾಯಿದೆ, ಖರ್ಚಾಗ್ತಾಯಿದೆ. ಇದನ್ನು ದಾನಿಗಳು ತುಂಬ ಜನ ಇದಕ್ಕೆ ಖರ್ಚು ಮಾಡ್ತಾಯಿದ್ದಾರೆ. ವಿಶೇಷವಾಗಿ MN ರೆಡ್ಡಿಯವರು ಇದಕ್ಕೆ ತುಂಬ ಆಸಕ್ತಿ ವಹಿಸಿ ಅವರ ನೇತೃತ್ವದಲ್ಲಿ ಇಡೀ ನಮ್ಮ ಕಾಚರಕನಹಳ್ಳಿ ಗ್ರಾಮ, ಸುತ್ತಮುತ್ತಲಿನ ಗ್ರಾಮ ಮತ್ತು ಬೆಂಗಳೂರಿನ ವಿವಿಧ ಕಡೆ ಎಲ್ಲರೂ ಇದಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ ಮತ್ತು ಡೊನೇಷನ್ ಸಹ ಕೊಡ್ತಾಯಿದ್ದಾರೆ. ಸೊ ಜನಗಳಿಗೆ ಏನು ಅಪೀಲ್ ಮಾಡ್ತೀರಾ, ಅಭಿಮಾನಿಗಳಿಗೆ, ಅನುಮಾನ ಅಭಿಮಾನಿಗಳು ಮತ್ತು ದೇಶದ ಎಲ್ಲ ನಾಗರಿಕರು ಈ ಒಂದು ಕಾರ್ಯದಲ್ಲಿ ಎಲ್ಲರೂ ಕೈ ಜೋಡಿಸ್ಬೇಕು. ನಮ್ಮ ಕರ್ನಾಟಕ ರಾಜ್ಯ, ಭಾರತ ದೇಶ, ನಮ್ಮ ಭಾರತ ದೇಶದ ಸಂಸ್ಕೃತಿನ ಉಳಿಸೋದಕ್ಕೆ ನಾವೆಲ್ಲ ಶ್ರಮ ಪಡಬೇಕು. ನಾವೆಲ್ಲರೂ ಉತ್ತಮ ನಾಗರಿಕರಾಗಿ ದೇಶದಲ್ಲಿ ಒಳ್ಳೆಯ ಹೆಸರ್ತಕ್ಕಂಥ ನಾಗರಿಕರಾಗಬೇಕು. ದೇವರ ಒಂದು ಪ್ರಾರ್ಥನೆಯಿಂದ, ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ನಾನು ಹಾರೈಸ್ತೇನೆ.